ಕೊಡಗು ಜಿಲ್ಲೆಯಲ್ಲೂ ಕೂಡ ವಿಪರೀತವಾದ ಮಳೆ ಆಗ್ತಾ ಇದೆ. ರಸ್ತೆ ಸಂಪರ್ಕ ಕಡಿತಗೊಳ್ಳುವಂತಹ ಆತಂಕ ಶುರುವಾಗಿದೆ. ರೋಡಲ್ಲೆಲ್ಲ ನೀರು, ಚರಿಯಾ ಪರಂಬುಗೆ ತೆರಳುವ ರಸ್ತೆ ಸಂಪರ್ಕ ಕಡಿತವಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಯಾಕೆಂತಂದರೆ ಕಾವೇರಿ ನದಿಗೆ ವಿಪರೀತವಾದ ನೀರು, ಲಕ್ಷ್ಮಣ ತೀರ್ಥ ಮತ್ತು ಕಾವೇರಿ ಎರಡೂ ಕಡೆ ಗಣನೀಯವಾಗಿ ನೀರಿನ ಮಟ್ಟ ಏರಿಕೆಯಾಗಿದೆ. ಮೂರ್ನಾಡು ನಾಪೋಕ್ಲು ರಸ್ತೆ ಮೇಲೆ ಫುಲ್ಲು ಕಂಪ್ಲೀಟ್ ನೀರು ಹರಿತಾ ಇದೆ. ಮತ್ತೆ ಮಳೆ ಮುಂದುವರೆದಿರೋದ್ರಿಂದ ಆತಂಕ ಜಾಸ್ತಿ ಆಗಿದೆ. ರೋಡೆಲ್ಲ ಬ್ಲಾಕ್ ಆಗುವಂತಹ ಸನ್ನಿವೇಶ. ಕಾವೇರಿ ನದಿ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. KRS ಡ್ಯಾಮ್ಗೆ ಇನ್ಫ್ಲೋ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ ಫಾರ್ ಬೋತ್ KRS ಮತ್ತು ಹಾರಂಗಿ. ಹಾರಂಗಿಯಿಂದ ಬಿಡ್ತಕ್ಕಂಥ ನೀರು ಕೂಡ ಅದೇ ರೀತಿ. ಯಾಕೆ ಅಂತಂದರೆ ನಿಜಕ್ಕೂ ಕೂಡ ಕೊಡಗಲ್ಲಿ ಮಳೆಗಾಲ ಅಂದರೆ ಹೀಗೇನೆ. ಆ ಕೊಡಗಿನ ಜನ ಮಳೆಗಾಲವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ಇವಾಗ. ಈ ಥರದ ತೊಂದರೆಗಳಾಗಿರ್ಬೋದು, ಇಲ್ಲ ಅಂತಲ್ಲ, ಬಟ್ ಈ ಥರನೇ ಅಲ್ಲಿ ಕೊಡಗು. ಅದಕ್ಕೆ ಕರ್ನಾಟಕದ ಕಾಶ್ಮೀರ ಅಂತ ಕರೆಯೋದು. ಮಡಿಕೇರಿ ಸುತ್ತಮುತ್ತ, ನಾಪೋಕ್ಲು, ಮತ್ತು ಸೋಮವಾರಪೇಟೆ, ವಿರಾಜಪೇಟೆ, ಶನಿವಾರ ಸಂತೆ, ಎಲ್ಲ ಕಡೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ಮಳೆ ವ್ಯಾಪಕವಾಗಿ ಆಗ್ತಾ ಇದೆ. ಕಾಫಿ ಬೆಳೆಗಾರರಿಗೇನೋ ಸಂತೋಷ, ಬಟ್ ಪ್ರಯಾಣಿಕರಿಗೆ ಸಮಸ್ಯೆ. ಈ ಥರದ ದೊಡ್ಡ ದೊಡ್ಡ ವಿಚಾರಗಳಾದರೆ ಗುಡ್ಡ ಕುಸಿತ, ಆಮೇಲೆ ಪ್ರವಾಹ, ನೆರೆ, ರಸ್ತೆಯಲ್ಲಿ ನೀರು ತುಂಬೋದು, ಹೀಗೆಲ್ಲ ಆಗಿಬಿಟ್ರೆ ಜನರಿಗೆ ತಾತ್ಕಾಲಿಕವಾಗಿ ಸಮಸ್ಯೆ ಆಗುತ್ತೆ. ಮಳೆ ಬಿಡಿತು ಕೊಟ್ಟರೆ ಮಾತ್ರ ಸ್ವಲ್ಪ ಉಸಿರಾಡ್ಬೋದು.